ಅವಲಕ್ಕಿಯಿಂದ ಮಾಡುವಂತಹ ವಿಶೇಷವಾಗಿರುವಂತಹ ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಅವಲಕ್ಕಿಯ ಮನೋಹರ ಅಂತೇಳಿ ಹೇಳುವಂಥದ್ದು. ಕೃಷ್ಣಾಷ್ಟಮಿ ಬರ್ತಾ ಇದೆ ಅಂತೇಳಿ ಹೇಳಿದರೆ ಎಲ್ಲ ಕಡೆ ಹಳ್ಳಿಯಲ್ಲಿ ಮಾಡುವಂತಹ ಸಿಹಿ ತಿಂಡಿ. ವಿಶೇಷವಾಗಿ ಇದಕ್ಕೊಂದು ಪ್ರಾಧಾನ್ಯತೆ ಇದೆ. ಕೃಷ್ಣನಿಗೆ ಪ್ರಿಯವಾಗಿರುವಂಥದ್ದು ಅವಲಕ್ಕಿ ಅಂತ ಹೇಳುವಂಥದ್ದು. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ. ಎಲ್ಲರಿಗೂ ಕೂಡ ಸುಲಭವಾಗಿ ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಅವಲಕ್ಕಿ ಅಂತ ಹೇಳುವಂಥದ್ದು ಎಲ್ಲರ ಮನೆಯ ಡಬ್ಬಿಯಲ್ಲಿ ಕೂಡ ಇರುವಂಥದ್ದು. ಹಾಗೆ ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಮೊದಲಿಗೆ ಅದಕ್ಕೆ ಬೇಕಾದಂಥ ಒಂದು ಕೊಬ್ಬರಿ ಬೇಕು. ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದು ಬೇಕಾದ್ರೂ ತಗೊಳ್ಬೋದು. ಒಳ್ಳೆ ಗೋಟುಕಾಯಿ ನೋಡಿ ಹೇಗುಂಟು. ಇನ್ನೀಗ ನಾವು ಇದನ್ನೊಂದು ಸಣ್ಣಕ್ಕೆ ತುರಿದುಕೊಳ್ಬೇಕು. ಗೋಟುಕಾಯನ್ನು ನಾಲ್ಕು ತುಂಡು ಮಾಡಿ ನಾನು ತುರಿದುಕೊಳ್ತೇನೆ. ಸಣ್ಣಕ್ಕೆ ತುರಿದುಕೊಳ್ಬೇಕು. ಈಗ ತೆಂಗಿನಕಾಯಿ ಹಾಕೋದು ಅಂತೇಳಿ ಆದರೂ ಕೂಡ ಸಣ್ಣಕ್ಕೆ ತುರಿದುಕೊಂಡು ಅಥವಾ ಸಣ್ಣಕ್ಕೆ ಕೆರೆದುಕೊಂಡು ಮಾಡಿದರೆ ಒಳ್ಳೆಯದು. ಅಂದರೆ ನಮಗೆ ಕಾಯಿ ಹಾಕಿತ್ತು ಅಂತೇಳಿ ಆದರೆ ಅದು ಸ್ವಲ್ಪ ಹಸಿಯಾಗಿರ್ತದಲ್ಲ, ಹಾಗಾಗಿ ಅದರ ಈ ಅವಲಕ್ಕಿ ಮನೋಹರದ ಲೈಫ್ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ಕೊಬ್ಬರಿ ಯೂಸ್ ಮಾಡ್ತಾ ಇದ್ದೆ. ನಮಗಿದು ಸಾಧಾರಣ ಒಂದು ವಾರ ಎಲ್ಲ ಇಟ್ಟುಕೊಂಡು ತಿನ್ನುವಂತಹ ಒಂದು ಸಿಹಿ ತಿಂಡಿ ಅಂತ ಹೇಳ್ಬೋದು. ಒಂದು ವಾರ ಒಂದು ಎರಡು ವಾರ ಆದರೆ ಅಂತ ಆಗೋದಿಲ್ಲ. ಇದು ಇದಕ್ಕೆ ಬೇಕಾಗುವಂಥದ್ದು ಕೆಲವೇ ಕೇವಲ ಸಾಮಗ್ರಿಗಳಾಯ್ತಾ. ಹಾಗೆ ಅದಕ್ಕೆ ಬೇಕಾದಂತಲ್ಲ ಅಂತ ಹೇಳಿದರೆ ಅವಲಕ್ಕಿ ಬೆಲ್ಲ ಮೇಯ್ನ್ ಆಗಿರುವಂಥದ್ದು. ಹಾಗೆ ಕೊಬ್ಬರಿ, ಗೇರುಬೀಜ, ದ್ರಾಕ್ಷೆ, ತುಪ್ಪ, ಎಳ್ಳು, ಇಷ್ಟೇ ಬಗೆಗಳು ಇದಕ್ಕೆ ಬೇಕಾಗುವಂಥದ್ದು. ಕೊಬ್ಬರಿ ಇಂಥದ್ದನ್ನೆಲ್ಲ ಮೊದಲೇ ತುರಿದಿಟ್ಟುಕೊಂಡ್ರೆ ಒಲೆಗೆ ಬೆಂಕಿ ಮಾಡಿ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡಲಿ ಆಗುತ್ತೆ. ಕೆಲವಲ್ಲ ಜಟ್ಪಟ್ ಅಂತೇಳಿ ಮಾಡಲಿಕ್ಕೆ ಆಗುವಂಥದ್ದು. ಬೀಳಿ ಎಳ್ಳನ್ನು ಹುರಿದು ಚಟಪಟ ಅಂತೇಳಿ ಸಿಡುವಲ್ಲಿವರೆಗೆ ಕುಡಿಬೇಕು. ಎಳ್ಳು ಸೇರಿಸಿದರೆ ಒಳ್ಳೆಯ ಪರಿಮಳ ಆಗ್ತದೆ. ಎಳ್ಳು ಚೆನ್ನಾಗಿ ಹುರಿದಾಯಿತು. ಉರುಳಿಗೆ ಪುನಃ ಸ್ವಲ್ಪ ತುಪ್ಪ ಹಾಕಿ ಗೇರುಬೀಜ ದ್ರಾಕ್ಷಿಯನ್ನು ಹುರಿದು ತೆಗೆಯುವ. ಇದೆಲ್ಲ ಹಾಕಬೇಕು ಅಂತಲೇ ಇಲ್ಲ, ಹಾಕಿದ್ರಂದು ಸ್ವಲ್ಪ ಎಡೆಯಲ್ಲಿ ಸಿಗುವಾಗ ಒಳ್ಳೇದಾಗ್ತದೆ ಅಂತೇಳಿ ಅಷ್ಟೇ. ದ್ರಾಕ್ಷೆ ಸೇರಿಸಿ ಹುರಿದುಕೊಳ್ಳ ಒಟ್ಟಿಗೆ. ಎಲ್ಲವನ್ನು ಹುರಿದು ತೆಗೆಯುವಂಥದ್ದೇ ಇರುವುದಷ್ಟೇ ಇದರಲ್ಲಿ, ಮತ್ತೆಂಥ ದೊಡ್ಡ ಸಂಗತಿ ಇಲ್ಲ. ಪಾಕ ಅಂತೇಳಿ ಅಥವಾ ಬಾಕಿ ಸ್ವೀಟ್ಗಳ ರೀತಿಯಲ್ಲಿ ಮಾಡಲಿಕ್ಕೆ ತುಂಬ ಕೆಲಸ ಉಂಟು, ಹಾಗೆಲ್ಲ ಎಂತ ಇಲ್ಲ. ಹುರಿಯುವುದು ತೆಗೆಯುವುದು. ದ್ರಾಕ್ಷಿ ಎಲ್ಲ ಚೆನ್ನಾಗಿ ಉಬ್ಬಿ ಬಂತು, ತೆಗೆಯುವ. ಎನ್ನೀಗ ತುರಿದಿಟ್ಟಂತಹ ಕೊಬ್ಬರಿಯನ್ನು ಕೂಡ ಹೇಗೆ ಹುರಿದುಕೊಳ್ತೇನೆ. ಸ್ವಲ್ಪ ಸ್ವಲ್ಪ ಬಣ್ಣ ಬದಲಾಗುವಲ್ಲಿವರೆಗೆ. ಇದೀಗ ಒಳ್ಳೆ ಪರಿಮಳ ಬರ್ತಾ ಉಂಟು. ಇದನ್ನೀಗ ತೆಗೆದುಕೊಳ್ತೇನೆ. ಇದನ್ನೆಲ್ಲ ಒಟ್ಟಿಗೆ ಹಾಕಿಕೊಳ್ಬೋದು. ಅಂದರೆ ಬೆಲ್ಲದ ಪಾಕ ಅದು ಇದೆಲ್ಲ ಮಾಡಿ ಆಗುವಾಗ ಲಾಸ್ಟಿಗೆ ಇದೆಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ ಇರುವುದು. ಹಾಗಾಗಿ ಒಂದೇ ತಟ್ಟೆಗೆ ತೆಗೆದುಕೊಳ್ತೇನೆ. ಇನ್ನೀಗ ಕೊನೆಯಲ್ಲಿ ಅವಲಕ್ಕಿಯನ್ನೊಂದು ಹುರಿಲಿಕ್ಕುಂಟು. ಎಳ್ಳು, ಕೊಬ್ಬರಿ, ಗೇರುಬೀಜ, ದ್ರಾಕ್ಷಿ ಎಲ್ಲ ಹುರಿದಾಯಿತು. ಅವಲಕ್ಕಿಯನ್ನು ಹುರಿದುಕೊಳ್ಳುವ. ಸ್ವಲ್ಪ ತುಪ್ಪ ಹಾಕಿ ಹುರಿದುಕೊಳ್ಳುವ. ದಪ್ಪ ಅವಲಕ್ಕಿ ತಗೊಳ್ತೇವೆ ಅಂತ ಹೇಳಿ ಆದರೆ ನಾವು ತುಪ್ಪದಲ್ಲಿ ಜಾಸ್ತಿ ತುಪ್ಪ ಹಾಕಿ ಡೀಪ್ ಫ್ರೈ ಮಾಡಬೇಕಾಗ್ತದೆ. ಇದೀಗ ತೆಳು ಅವಲಕ್ಕಿ ಆದ ಕಾರಣ ತೊಂದರೆ ಇಲ್ಲ. ತೆಳು ಅವಲಕ್ಕಿ ಆದರೆ ಸ್ವಲ್ಪ ಸುಲಭ. ಎರಡರಲ್ಲಿ ಕೂಡ ರುಚಿ ದೊಡ್ಡ ವ್ಯತ್ಯಾಸ ಅವಲಕ್ಕಿ ಅಲ್ವ. ಹೇಗಾದರೂ ಸಹ ಒಳ್ಳೆ ಕರುಕುರು ಆಗಬೇಕು ಅವಲಕ್ಕಿ ಈಗ ಅಷ್ಟೇ. ಒಂದು 5 ನಿಮಿಷ ಹುರಿದಾಯಿತು. ಇದೀಗ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ನೋಡಿ. ಈ ರೀತಿಯಾಗಿ ಸೌಂಡ್ ಕೇಳಬೇಕು. ಅದು ಒಳ್ಳೆ ಕರುಕುರು ಆಗಿದ್ದರೆ ಉಂಟಲ್ಲ, ಭಾರಿ ಫಸ್ಟ್ ಆಗ್ತದೆ. ಅಷ್ಟಾದರೆ ಸಾಕಿ, ನೀನು ತೆಗಿತೇನೆ. ಇನ್ನೀಗ ಇದಕ್ಕೆ ಬೆಲ್ಲ ಪಾಕವನ್ನು ಮಾಡಲಿಕ್ಕುಂಟು. ಬೆಲ್ಲ ಪಾಕ ಮಾಡೋದಂತೇಳಿ ನಮಗೆ ಸಿಹಿಗೆ ಬೇಕಾದಷ್ಟು ತಗೊಳ್ಳುವಂಥದ್ದು. ಸಾಧಾರಣ ನಮಗೆ 1 ಕಪ್ ಅವಲಕ್ಕಿಗೆ 1.5 ಕಪ್ಪಿನಷ್ಟು ಬೆಲ್ಲ ಬೇಕಾಗ್ತದೆ. ಇದನ್ನು ಉದ್ದಿ ಹುಡಿ ಮಾಡಿ ಹಾಕಿಕೊಳ್ಳುವ. ನಾನಿಲ್ಲಿ ಆಣಿ ಬೆಲ್ಲವನ್ನು ತಗೊಂಡಿದ್ದೇನೆ. ಬೆಲ್ಲ ಯಾವುದಾದರೂ ತಗೊಳ್ಬೋದು. ಉದ್ದಿದಂಥ ಬೆಲ್ಲವನ್ನು ಹಾಕಿ ಪಾಕ ಮಾಡುವ. ಪಾಕಕ್ಕೆ ಬೇಕಾದಷ್ಟು ನೀರು. ಬೆಲ್ಲದ ಪಾಕ ಅಂತ ಹೇಳಿದರೆ 1 ನೂಲಿನಷ್ಟು ಪಾಕ ಆದರೆ ಸಾಕು. ಆಗಲಿ, ಪಾಕ ಆಗಲಿ. ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತೇನೆ. ನಾನು ಅವಲಕ್ಕಿ ಹುರಿಯುವಾಗ ಮತ್ತು ಅದಕ್ಕೆಲ್ಲ ಜಾಸ್ತಿ ತುಪ್ಪ ಹಾಕಲಿಲ್ಲ. ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ. ಬೆಲ್ಲದ ಪಾಕ ಹೀಗೆ ಮಾಡಿ ನೋಡುವಾಗ ಉಂಟಲ್ಲ, ಒಂದು ಎಳೆ ಬಂದು ಈ ರೀತಿಯಾಗಿ ಬರುವ ಕಡಿಬಾರ್ದು. ಇದು ಕಡಿಯದ ರೀತಿಯಲ್ಲಿ ಆದರೆ ಆಯಿತು ನೋಡಿ.
ಮತ್ತೆ ಜಾಸ್ತಿ ಪರ್ಸೆಂಟ್ ಅಂತ ಹೇಳಿ ಆದರೆ ಅದು ಅವಲಕ್ಕಿ ಕರುಕುರಾಗಿ ಉಳಿಯುವುದಿಲ್ಲ. ಇನ್ನೀಗ ಇದಕ್ಕೆ ಹುರಿದಿಟ್ಟಂತಹ ಎಲ್ಲವನ್ನು ಕೂಡ ಸೇರಿಸಿಕೊಳ್ಳುದು. ಎಲ್ಲ ಮಿಕ್ಸ್ ಆಗಿ ಆದಮೇಲೆ ಲಾಸ್ಟಿಗೆ ಅವಲಕ್ಕಿಯನ್ನು ಸೇರಿಸಿದರೆ ಸಾಕು. ಬೆಂಕಿಯನ್ನು ಆದಷ್ಟು ಸಣ್ಣ ಮಾಡಿ ಇಟ್ಟುಕೊಂಡಿದ್ದೇನೆ. ಹುರಿದಂತಹ ಕೊಬ್ಬರಿ, ಗೇರುಬೀಜ, ಎಳ್ಳು ಎಲ್ಲ ಕೂಡ ಪಾಕದಲ್ಲಿ ಮಿಕ್ಸ್ ಆಯಿತು. ಇನ್ನೀಗ ಕೊನೆಯಲ್ಲಿ ಹುರಿದಿಟ್ಟಂತಹ ಅವಲಕ್ಕಿಯನ್ನು ಸೇರಿಸ್ತೇನೆ. ಕರುಕುರು ಹೋಗುದು ಬೇಡ ಅಂತೇಳಿ ತೊಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ಬೆಂಕಿಯನ್ನು ಆಫ್ ಮಾಡಿ ಸರಿಯಾಗಿ ಬೇರಿಸಿಕೊಂಡ್ರೆ ಆಯಿತು. ನೋಡಿ ಆ ಸೌಟು ಹಾಕುವಾಗ ಅದರ ಅವಲಕ್ಕಿ ಹೇಗೆ ಕರುಕುರು ಉಂಟು ಅಂತೇಳಿ ಗೊತ್ತಾಗ್ತದೆ. ಈ ರೀತಿಯಾಗಿ ಸಕ್ಕರೆಯಲ್ಲಿ ಕೂಡ ಮಾಡುವಂತಹ ಕ್ರಮ ಉಂಟು. ಆದರೆ ಸಾಂಪ್ರದಾಯಿಕ ಶೈಲಿ ಅಂತ ಹೇಳುವಾಗ ಬೆಲ್ಲದಲ್ಲಿ ಮಾಡುವಂಥದ್ದು ಹಳೆಯ ಕ್ರಮದಿಂದ ಅವತ್ತಿನಿಂದಲೂ ಮಾಡಿಕೊಂಡು ಬರುವಂಥದ್ದು. ಇಷ್ಟಾದರೆ ನಮ್ಮ ಅವಲಕ್ಕಿಯ ಮನೋಹರ ರೆಡಿ ಆಯಿತು. ಇನ್ನು ಕೂಡ ಸರಿಯಾಗಿ ತಣ್ಣದಾಗುವಾಗ ಒಳ್ಳೆ ಉದುರು ಉದುರಾಗ್ತದೆ ಇದು. ಈ ಅವಲಕ್ಕಿಯ ಮನೋಹರ ಅಂತ ಹೇಳುವಂಥದ್ದು ಕೃಷ್ಣನಿಗೆ ತುಂಬ ವಿಶೇಷವಾಗಿರುವಂಥದ್ದು ಅಂತೇಳಿ ಲೆಕ್ಕ. ಈ ರೀತಿಯಾಗಿ ಮಾಡಿ ನೈವೇದ್ಯ ಮಾಡುವಂಥದ್ದು, ಈ ರೀತಿಯಾಗಿ ತುಪ್ಪವನ್ನು ಸೇರಿಸಿಕೊಂಡು ತಿನ್ನುವಂಥದ್ದು. ಈ ಬರುವಂತಹ ಕೃಷ್ಣಾಷ್ಟಮಿಗೆ ಎಲ್ಲರೂ ಕೂಡ ಈ ಸಿಹಿ ತಿಂಡಿಯನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡಿ ನೀವು ಕೂಡ ತಿನ್ನಿ. ಭಾರಿ ಒಳ್ಳೆಯದಾಗ್ತದೆ. ತಣ್ಣದ್ರೆ ಇನ್ನೂ ಕೂಡ ಒಳ್ಳೆ ಉದುರು ಉದುರಾಗಿ ಬರ್ತದೆ.